ವೀಕ್ಷಕರೇ ಇವತ್ತಿನ ದಿನ ಸ್ತ್ರೀ ಹಾಗೂ ಪುರುಷ ವಶೀಕರಣವನ್ನು ಲಿಂಬೆಹಣ್ಣು ಹಣ್ಣು ಮತ್ತು ಲವಂಗದಿಂದ ಯಾವ ರೀತಿಯಲ್ಲಿ ನೀವು ವಶೀಕರಣ ಮಾಡಬಹುದು ಎಂಬುದನ್ನು ನಾನು ನಿಮಗೆ ತಿಳಿಸುತ್ತೇನೆ ವೀಕ್ಷಕರೇ ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ವೀಕ್ಷಕರೇ ಸ್ತ್ರೀ ಹಾಗೂ ಪುರುಷ ವಶೀಕರಣವನ್ನು ಯಾವ ರೀತಿಯಲ್ಲಿ ಮಾಡಬಹುದು ಎಂಬುದನ್ನು ನಾನು ನಿಮಗೆ ತಿಳಿಸುತ್ತೇನೆ ವೀಕ್ಷಕರೇ ಮೊದಲಿಗೆ ಲಿಂಬೆ ಹಣ್ಣನ್ನು ತಗೊಡಿ ಆಯ್ತಾ ವೀಕ್ಷಕರೇ ಈ ಲಿಂಬೆ ಹಣ್ಣನ್ನು ತಗೊಂಡ ನಂತರ ನೀವು ಇಷ್ಟಪಟ್ಟಿರುವಂತಹ ಸ್ತ್ರೀ ಅಥವಾ ಪುರುಷರ ಹೆಸರನ್ನು ಬರೆಯಿರಿ ನಾನು ಎಕ್ಸಾಂಪಲ್ ಆಗಿ ಎಕ್ಸ್ ವೈ ಜೆಡ್ ಅಂತ ಬರೆದಿರುತ್ತೇನೆ ವೀಕ್ಷಕರೇ ನೋಡಿ ಎಕ್ಸಾಂಪಲ್ ಆಗಿ ನಾನು ಎಕ್ಸ್ ವೈ ಜೆಡ್ ಅಂತ ಬರೆದಿರುತ್ತೇನೆ ನೀವು ಇಷ್ಟಪಟ್ಟಿರುವಂತಹ ಸ್ತ್ರೀ ಅಥವಾ ಪುರುಷರ ಹೆಸರನ್ನು ಬರೀರಿ ಅದಾದ ನಂತರ ಪ್ಲಸ್ ಚಿಹ್ನೆ ಹಾಕಿ ಪ್ಲಸ್ ಚಿಹ್ನೆ ಆಗದ ನಂತರ ನಿಮ್ಮ ಹೆಸರು ಬರೀರಿ ಅದನ್ನು ನಾನು ನಿಮಗೆ ಎಕ್ಸ್ ವೈ ಜೆಡ್ ಅಂತ ಎಕ್ಸಾಂಪಲ್ ಆಗಿ ನಾನು ನಿಮಗೆ ತೋರಿಸಿರ್ತೀನಿ ವೀಕ್ಷಕರೇ ಇವೆರಡು ಹೆಸರು ಬರೆದಾದ ನಂತರ ಮಧ್ಯದಲ್ಲಿ ಸ್ವಸ್ತಿಕ್ ಮಾರ್ಕ್ ಹಾಕಿ ವೀಕ್ಷಕರೇ ನೋಡಿ ಈ ರೀತಿಯಲ್ಲಿ ಈ ರೀತಿಯಲ್ಲಿ ಸ್ವಸ್ತಿಕ್ ಮಾರ್ಕ್ ಹಾಕಿ ಅದಾದ ನಂತರ ವೀಕ್ಷಕರೇ ಅದಾದ ನಂತರ ಕುಂಕುಮ ತಗೊಳ್ಳಿ ಕೆಂಪು ಕುಂಕುಮವನ್ನು ತಗೊಂಡು ಆ ಹೆಸರಿನ ಮೇಲೆ ಹಚ್ಚಿ ನೋಡಿ ವೀಕ್ಷಕರೇ ಈ ರೀತಿಯಲ್ಲಿ ಈ ರೀತಿಯಲ್ಲಿ ಎರಡು ಹೆಸರಿನ ಮೇಲೆ ಹಚ್ಚಿ ಆಯ್ತಾ ಈ ರೀತಿ ಹಚ್ಚಿದ ನಂತರ ವೀಕ್ಷಕರೇ ನೋಡಿ ಈ ರೀತಿಲಿ ಹಚ್ಚಿದ ನಂತರ ವೀಕ್ಷಕರೇ ಲವಂಗ ತಗೊಳ್ಳಿ ಲವಂಗವನ್ನು ತೋಲಾದ ನಂತರ ಲಿಂಬೆ ಹಣ್ಣಿನ ಮೇಲೆ ಈ ರೀತಿಲಿ ಚುಚ್ಚಿ ಆಯ್ತಾ ವೀಕ್ಷಕರ ನೋಡಿ ಈ ರೀತಿಲಿ ಚುಚ್ಚಿ ಮತ್ತೆ ಇನ್ನೊಂದು ಲವಂಗ ತಗೊಳ್ಳಿ ಇದ್ರ ಮೇಲೆ ಚುಚ್ಚಿ ಆಯ್ತಾ ನೋಡಿ ವೀಕ್ಷಕರೇ ಈ ರೀತಿಯಲ್ಲಿ ಎರಡು ಲವಂಗವನ್ನು ಚುಚ್ಚಿ ಅದು ಚುಚ್ಚಿದ ಆದ ನಂತರ ನೋಡಿ ವೀಕ್ಷಕರೇ ಈ ರೀತಿಯಲ್ಲಿ ಎರಡು ಲವಂಗವನ್ನು ಚುಚ್ಚಿದ ನಂತರ ನೀವು ಇಷ್ಟಪಟ್ಟಿರುವಂತಹ ಸ್ತ್ರೀ ಅಥವಾ ಪುರುಷನ ಹೆಸರಾಗಿರ್ಬೋದು ಮನಸ್ಸಿನಲ್ಲಿ ನೆನಪಿಸ್ಕೊಂಡ್ ನೆನಪಿಸ್ಕೊಂತ ರಾತ್ರಿ ನೀವು ಮಲಗೋ ಜಾಗದಲ್ಲಿ ದಿಂಬಿನ ಕೆಳಗೆ ಇಟ್ಕೋಬೇಕಾಗುತ್ತೆ ನೋಡಿ ವೀಕ್ಷಕರೇ ಈ ರೀತಿಯಲ್ಲಿ ವೈಟ್ ಶೀಟ್ ಅಲ್ಲಿ ಈ ತರ ಮುಚ್ಚಿಬಿಟ್ಟು ಫೋಲ್ಡ್ ಮಾಡಿ ನೋಡಿ ವೀಕ್ಷಕರೇ ಈ ರೀತಿಯಲ್ಲಿ ಫೋಲ್ಡ್ ಮಾಡಿ ನೋಡಿ ವೀಕ್ಷಕರೇ ಈ ರೀತಿಯಲ್ಲಿ ಫೋಲ್ಡ್ ಮಾಡಿಬಿಟ್ಟು ಕಪ್ಪು ದಾರದಿಂದ ನೋಡಿ ವೀಕ್ಷಕರೇ ಈ ರೀತಿ ಫೋಲ್ಡ್ ಮಾಡಿ ಕಪ್ಪು ದಾರದಿಂದ ಸುತ್ತಬೇಕಾಗುತ್ತೆ ಈ ರೀತಿಲಿ ಸುತ್ತಬೇಕು ನೋಡಿ ನೋಡಿ ವೀಕ್ಷಕರೇ ನೀವು ಸುತ್ತಬೇಕಾದ್ರೂ ಈ ರೀತಿಯಲ್ಲಿ ಸುತ್ತಿ ನೋಡಿ ವೀಕ್ಷಕರೇ ಈ ರೀತಿಲಿ ಸುತ್ತಿ ಮತ್ತೆ ಅಡ್ಡ ಅಡ್ಡವಾಗಿ ಅಡ್ಡ ಅಡ್ಡದಿಂದ ಈ ರೀತಿಲಿ ಸುತ್ತಬೇಕಾಗುತ್ತೆ ನೋಡಿ ವೀಕ್ಷಕರೇ ಈ ರೀತಿಲಿ ಸುತ್ತಿ ನೋಡಿ ವೀಕ್ಷಕರೇ ಈ ರೀತಿಲಿ ನೀವು ಸುತ್ತಬೇಕಾಗುತ್ತೆ ಆಯ್ತಾ ಇದು ಸುತ್ತಿದ ಆದ ನಂತರ ನೀವು ಮಲಗೋ ಜಾಗದಲ್ಲಿ ರಾತ್ರಿ ಮಲಗೋ ಜಾಗದಲ್ಲಿ ದಿಂಬಿನ ಕೆಳಗೆ ಇಟ್ಬಿಟ್ಟು ಮಲ್ಕೋಬೇಕಾಗುತ್ತೆ ಮಲಗುವಾಗ ಅವರ ಹೆಸರನ್ನು ನೀವು ನೆನಪಿನಲ್ಲಿ ಹೇಳ್ತಾ ಮಲಗಬೇಕಾಗುತ್ತೆ ಆಯ್ತಾ ವೀಕ್ಷಕರೇ ಇದು ರಾತ್ರಿ ನೀವು ಮಲಗಿ ಆದ ನಂತರ ಮಾರನೇ ದಿನ ಬೆಳಿಗ್ಗೆ ಎದ್ದ ನಂತರ ಮತ್ತೆ ವೀಕ್ಷಕರೇ ಇದು ಎದ್ದ ನಂತರ ನೀವು ಓಪನ್ ಮಾಡಬೇಕಾಗುತ್ತೆ ಇದನ್ನ ಆಯ್ತಾ ವೀಕ್ಷಕರೇ ಓಪನ್ ಮಾಡಬೇಕಾಗುತ್ತೆ ಈ ದ್ವಾರದಿಂದ ಸುತ್ತಿದ ನಂತರ ಮತ್ತೆ ನೀವು ಇದನ್ನು ಓಪನ್ ಮಾಡಬೇಕಾಗುತ್ತೆ ವೀಕ್ಷಕರೇ ನೋಡಿ ಈ ರೀತಿಲಿ ಓಪನ್ ಮಾಡಿದ ನಂತರ ಮತ್ತೆ ಅದನ್ನು ತೆಗೆದು ಮತ್ತೆ ಇದನ್ನು ತೆಗೆದು ಈ ರೀತಿಯಲ್ಲಿ ಸೈಡಲ್ಲಿ ಇಟ್ಟಿರಿ ವೀಕ್ಷಕರ ಲಿಂಬೆ ಹಣ್ಣನ್ನು ಈ ರೀತಿಯಲ್ಲಿ ಇಟ್ಟಿರಿ ವೀಕ್ಷಕರೇ ಆಯ್ತಾ ಈಗ ಏನ್ ಮಾಡ್ಬೇಕಂತ ಹೇಳಿದ್ರೆ ವೀಕ್ಷಕರೇ ನಾನು ಒಂದು ಚಕ್ರವನ್ನು ಬರೀತೀನಿ ಆ ಚಕ್ರದಲ್ಲಿ ನೀವು ಇದೇ ರೀತಿಯಲ್ಲಿ ಚಕ್ರವನ್ನು ಬರಿಬೇಕಾಗುತ್ತೆ ನೋಡಿ ವೀಕ್ಷಕರೇ ಈ ರೀತಿಯಲ್ಲಿ ಈ ರೀತಿಯಲ್ಲಿ ಚಕ್ರ ಬರೆದು ಅದರ ಮೇಲೆ ಇಲ್ಲಿ ನೀವು ಇಷ್ಟಪಟ್ಟಿರುವಂತಹ ಒಂದು ಸ್ತ್ರೀ ಅಥವಾ ಪುರುಷರ ಹೆಸರನ್ನು ಬರಿಬೇಕಾಗುತ್ತೆ ನಾನು ಎಕ್ಸಾಂಪಲ್ ಆಗಿ ಎಕ್ಸ್ ವೈ ಜೆಡ್ ಅಂತ ಬರ್ದಿರ್ತೀನಿ ವೀಕ್ಷಕರ ಆಯ್ತಾ ಈ ರೀತಿಲಿ ಬರ್ದಿರ್ತೀನಿ ನೀವು ಇಷ್ಟಪಟ್ಟಿರುವಂತಹ ಸ್ತ್ರೀ ಅಥವಾ ಪುರುಷರ ಹೆಸರನ್ನು ಬರಿಬೇಕಾಗುತ್ತೆ ವೀಕ್ಷಕರೇ ಆಯ್ತಾ ಇದಾದ ನಂತರ ಒಂದು ಮಂತ್ರ ಇರುತ್ತೆ ವೀಕ್ಷಕರೇ ಆ ಮಂತ್ರ ಮಂತ್ರವನ್ನು ನೀವು ಪಠಿಸಬೇಕಾಗುತ್ತೆ ಆ ಮಂತ್ರವನ್ನು ಇಲ್ಲಿ ಬರಿಬೇಕು ನೋಡಿ ವೀಕ್ಷಕರೇ ಮಂತ್ರವನ್ನು ಬರೆಯುತ್ತೇನೆ ಓಂ ಶ್ರೀಂ ಹೀಂ ಕ್ಲಿಂ ನೋಡಿ ವೀಕ್ಷಕರೇ ಈ ಮಂತ್ರವನ್ನು ಈ ಮಂತ್ರವನ್ನು ನೀವು ಹನ್ನೊಂದು ಬಾರಿ ಹೇಳಬೇಕಾಗುತ್ತೆ ವೀಕ್ಷಕರೇ ನೋಡಿ ಓಂ ಶ್ರೀಂ ಹೀಂ ಕ್ಲಿಂ ಅಂತ ಈ ಮಂತ್ರವನ್ನು ಹನ್ನೊಂದು ಬಾರಿ ನೀವು ಈ ಮಂತ್ರವನ್ನು ಹೇಳಿದ ನಂತರ ಮತ್ತೆ ಈ ಲಿಂಬೆ ಹಣ್ಣನ್ನು ತಗೊಳ್ಳಿ ವೀಕ್ಷಕರೇ ಈ ಲಿಂಬೆ ಹಣ್ಣನ್ನು ಮಧ್ಯದಲ್ಲಿ ಸೆಂಟ್ರಲ್ ಇಟ್ಬಿಟ್ಟು ಸೆಂಟ್ರಲ್ ಇಟ್ಬಿಟ್ಟು ಮತ್ತೆ ಈ ನಿಂಬೆ ಈ ಒಂದು ಹಾಳೆಯನ್ನು ಫೋಲ್ಡ್ ಮಾಡಬೇಕಾಗುತ್ತೆ ಮುಡಿಸ್ಬೇಕಾಗುತ್ತೆ ನೋಡಿ ವೀಕ್ಷಕರೇ ಈ ರೀತಿಯಲ್ಲಿ ಮುಡಿಸ್ಬೇಕಾಗುತ್ತೆ ಈ ರೀತಿಯಲ್ಲಿ ಮುಡ್ಸಾದ ನಂತರ ಈ ರೀತಿಯಲ್ಲಿ ನೀವು ಮುಡ್ಸ್ಬೇಕಾಗುತ್ತೆ ವೀಕ್ಷಕರೇ ಈ ರೀತಿಯಲ್ಲಿ ಮುಡ್ಚಾದ ನಂತರ ಮತ್ತೆ ದಾರದಿಂದ ಕಟ್ಟಬೇಕಾಗುತ್ತೆ ಈ ರೀತಿಯಲ್ಲಿ ದಾರದಿಂದ ಕಪ್ಪು ದಾರದಿಂದ ಕಟ್ಟಾದ ನಂತರ ಸೆಂಟರ್ ಅಲ್ಲಿ ಮತ್ತೆ ಈ ರೀತಿಲಿ ಫೋಲ್ಡ್ ಮಾಡಬೇಕಾಗುತ್ತೆ ಮತ್ತೆ ನೋಡಿ ವೀಕ್ಷಕರೇ ಈ ರೀತಿಯಲ್ಲಿ ನೀವು ಫೋಲ್ಡ್ ಮಾಡಬೇಕಾಗುತ್ತೆ ಆಯ್ತಾ ಈ ರೀತಿಲಿ ಫೋಲ್ಡ್ ಆದ ನಂತರ ನೋಡಿ ವೀಕ್ಷಕರೇ ಈ ರೀತಿಲಿ ಫೋಲ್ಡ್ ಮಾಡಿದ ನಂತರ ವೀಕ್ಷಕರೇ ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ ಅವತ್ತಿನ ದಿನ ಆ ಮಂತ್ರವನ್ನು ಹನ್ನೊಂದು ಬಾರಿ ಚಪ್ಪಿಸಿದ ನಂತರ ನಾಲ್ಕು ದಿಕ್ಕಿನ ರಸ್ತೆ ನಾಲ್ಕು ದಿಕ್ಕಿನ ರಸ್ತೆಯಲ್ಲಿ ಇದನ್ನು ಇಟ್ಬಿಟ್ಟು ನೀವು ಮನೆಗೆ ಹೋಗಿ ಅದು ಹೋದ ನಂತರ ಕೆಲವೇ ದಿನಗಳಲ್ಲಿ ನೀವು ಇಷ್ಟಪಟ್ಟಿರುವಂತಹ ಸ್ತ್ರೀ ಅಥವಾ ಪುರುಷ ಆಗಿರ್ಬೋದು ಕೆಲವೇ ದಿನಗಳಲ್ಲಿ ವಶೀಕರಣ ಆಗುತ್ತಾರೆ ವೀಕ್ಷಕರೇ ಮನೆಯಲ್ಲಿ ಮಾಡಿ ಪ್ರಯತ್ನ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ರಿಸಲ್ಟ್ ಸಿಗುತ್ತೆ ವೀಕ್ಷಕರೇ ನಮಸ್ಕಾರ